ಈದ್ ಮೆರವಣಿಗೆಯಲ್ಲಿ ಬೈಕ್ ರ್ಯಾಲಿ ಭಿತ್ತಿಪತ್ರ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ದರ್ಗಾ ಅಧ್ಯಕ್ಷರಾದ ಹನೀಫ್ ಹಾಜಿ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಮಾಹಿತಿ. ಈದ್ ಮಿಲಾದ್ ಪ್ರಯುಕ್ತ ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿ ಹಾಗೂ ಹಜರತ್ ಸೈಯದ್ ಮದನಿ ದರ್ಗಾ ವತಿಯಿಂದ ನಡೆಯುವ ಬೃಹತ್ ಸ್ವಲಾತ್ ಮೆರವಣಿಗೆ ಸೆಪ್ಟೆಂಬರ್ 16 ಸೋಮವಾರ ಬೆಳಿಗ್ಗೆ 7:30 ಕೋಟೆಪುರ ಮಸೀದಿಯಿಂದ ಕಾಲ್ನಡಿಗೆಯ ಮೂಲಕ ಹೊರಟು ಮುಖಚೀರಿ ಆಜಾದ್ ನಗರ ರಸ್ತೆಯಾಗಿ ಉಳ್ಳಾಲ ದರ್ಗದವರೆಗೆ ನಡೆಯಲಿದೆ ಎಂದು ದರ್ಗಾ ಅಧ್ಯಕ್ಷರಾದ ಹನೀಫ್ ಹಾಜ್ ಹೇಳಿದ್ದಾರೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ಅವರು, ಈ ಮೆರವಣಿಗೆಯಲ್ಲಿ ಹಸಿರು ಪತಾಕೆ ಹೊರತು ಇತರ ಯಾವುದೇ ಧ್ವಜ ಬಳಕೆಗೆ ಅವಕಾಶ ಇರುವುದಿಲ್ಲ. ಹೌಲ್ ಸುನ್ನತ್ ವಲ್ ಜಮಾಹತ್ಗೆ ಸಂಬಂಧಪಡದ ಕರಪತ್ರ ಭಿತ್ತಿಪತ್ರ ಪ್ರದರ್ಶನ ಅನಗತ್ಯ ಘೋಷಣೆ ನಿರ್ಬಂಧಿಸಲಾಗಿದೆ. ಬೈಕ್ ರ್ಯಾಲಿ ಅಸಭ್ಯವಾಗಿ ವರ್ತಿಸುವುದು, ಅಸಭ್ಯ ರೀತಿಯ ವಸ್ತುಗಳನ್ನು ಸೊಂಟಕ್ಕೆ ಕಟ್ಟಿ ಸಭ್ಯತೆ ಹಾಳು ಮಾಡಲು ಅವಕಾಶ ಇರುವುದಿಲ್ಲ. ವಾಹನ ಸಂಚಾರಕ್ಕೆ ಪಾದಚಾರಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಿಲಾದ್ ಜಾಥಾ ನಡೆಸಲಾಗುವುದೆಂದು ಹೇಳಿದರು. ಸಹೋದರರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಹೆಸರುವಾಸಿಯಾಗಿರುವ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಉಲ್ ಮದನಿ ದರ್ಗಾ ಮತ್ತು ಉಲ್ಲಾಲ ಕೇಂದ್ರ ಜುಮಾ ಮಸೀದಿ, ಇದರ ನೇತೃತ್ವದಲ್ಲಿ ಇದೇ 16 ಸೋಮವಾರ ಬೆಳಿಗ್ಗೆ ವಿಶ್ವಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನ್ಮದಿನದ ಅಂಗವಾಗಿ ವರ್ಷಂ ಪ್ರತಿ ನಡೆದುಕೊಂಡು ಬರುತ್ತಿರುವ ಮೀಲಾದ್ ರ್ಯಾಲಿಯನ್ನು ಉಳ್ಳಾಲದ ಕೋಟಪುರದಿಂದ ಹಿಡಿದು ಕೋಡಿ ಪೇಟೆ ಮುಖಚೇರಿ ಆಜಾದ್ ನಗರ ಮಾರ್ಗವಾಗಿ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಸೈಯದ್ ಮೊಹಮ್ಮದ್ ಶರೀಫ್ ಉಲ್ ಮದನಿ ದರ್ಗದ ವಠಾರದಲ್ಲಿ ಬಂದು ಸೇರಲಿದೆ. ಈ ಪತ್ರಿಕೆಯ ಇವತ್ತಿನ ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ ಏನೆಂದರೆ, ತಮಗೆಲ್ಲರೂ ಗೊತ್ತಿರುವಂತೆ ಇವತ್ತು ಕೆಲವು ಕಡೆಗಳಲ್ಲಿ ರ್ಯಾಲಿ ನಡೆಯುವಾಗ ಕೆಲವೊಂದು ಅಹಿತ ಘಟನೆ ನಡೀತಾ ಇದೆ. ರ್ಯಾಲಿಯ ಉದ್ದೇಶ ಒಂದನೆಯದಾಗಿ ವಿಶ್ವಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಜೀವನ ಚರಿತ್ರೆಯನ್ನು ಜನರಿಗೆ ಮಾನವರಿಗೆ ತಿಳಿಸಿಕೊಡುವುದು. ನಾವು ನಿತ್ಯ ಜೀವನದಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಜೀವಿಸಬೇಕು, ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಮಗೆ ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಿಕೊಡಲಿಕ್ಕೆ ತೋರಿಸಿಕೊಟ್ಟಿದ್ದಾರೆ, ಅದನ್ನು ಸ್ವತಃ ನಮ್ಮ ನಿತ್ಯ ಜೀವನದಲ್ಲಿ ನಡೆಸಿಕೊಂಡು ಇತರರಿಗೆ ನಾವು ಮಾರ್ಗದರ್ಶನರಾಗಿರಬೇಕು. ಆದ್ದರಿಂದ ನಮ್ಮ ರ್ಯಾಲಿಯಲ್ಲಿ ಯಾವುದೇ ಸಮುದಾಯದ ಜನರಿಗೆ ನೋವು ತರುವಂತಹ, ಮನಸ್ಸಿಗೆ ಬೇಸರ ತರುವಂತಹ ಯಾವುದೇ ಘೋಷಣೆಗಳು ಇರುವುದಿಲ್ಲ. ನಮ್ಮ ರ್ಯಾಲಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ನಿತ್ಯ ಜೀವನದಲ್ಲಿ ಯಾವ ರೀತಿ ಇರಬೇಕು ಎಂಬ, ಅದು ಯಾವ ರೀತಿ ಇರಬೇಕೆಂಬುದನ್ನು ಮಾತ್ರ ನಾವು ಕಲಿಸಿಕೊಡುವುದು. ಆದ್ದರಿಂದ ನಾಡಿನ ಎಲ್ಲ ಜನತೆಯು, ಮುಸಲ್ಮಾನರು ಮತ್ತು ಮುಸಲ್ಮಾನೇತರು ಎಲ್ಲ ಜನತೆಯು ಕೂಡ ನಮ್ಮ ಈದ್ ಮಿಲಾದ್ ರ್ಯಾಲಿಗೆ ಬೆಂಬಲವನ್ನು ನೀಡಿ ಶಾಂತಿ ಸೌಹಾರ್ದದಿಂದ ಈ ರ್ಯಾಲಿಯನ್ನು ನಡೆಸಿಕೊಳ್ಳಲು ಅನುವು ಮಾಡಿಕೊಡಬೇಕು. ಈ ಪತ್ರಿಕೆ ಮುಖಾಂತರ ಪತ್ರಿಕೋದ್ಯಮಿಗಳಿಗೂ ಎಲ್ಲರಿಗೂ ನಾನು ವಿನಂತಿಸುತ್ತಿದ್ದೇನೆ. ಉಲ್ಲಾಲ ಸೈಯದ್ ಮದಿ ದರ್ಗದ ಅಧ್ಯಕ್ಷ ಹನೀಫ್ ಹಾಜಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಉಲ್ ಮದನಿ ಕದ್ದಸಲ್ಲಾಹು ತಾಲಾ ಸರ್ರಹುಲ್ ಅಜೀಜ್, ಈ ಇತಿಹಾಸ ಪ್ರಸಿದ್ಧವಾದ ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವ ಎಲ್ಲ 28 ಮೊಹಲ್ಲಾಗಳ ಸುಮಾರು 4,000 ಬರುವ ವಿದ್ಯಾರ್ಥಿಗಳು
ಸುಮಾರು 200 ಬರುವ ಗುರುಗಳು ಹಾಗೂ ಉಳ್ಳಾಲದ ಎಲ್ಲ ಸಹೃದಯ ನಾಗರಿಕರು ಸೇರಿ ಸೈಯದ್ ಮದನಿ ದರ್ಗಾದ ವತಿಯಿಂದ ನಡೆಸಲ್ಪಡುವಂತಹ ಬೃಹತ್ ಈದ್ ಮಿಲಾದ್ ರ್ಯಾಲಿ ಇದರ ಪತ್ರಿಕಾಗೋಷ್ಠಿಯಲ್ಲಿ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಶಿಹಾಬುದ್ದೀನ್ ಸಕಾಫಿರವರಿಗೆ ಹಾಗೂ ನಮ್ಮ ಅಧ್ಯಕ್ಷರಾದ ಬಿಜಿ ಹನೀಫ್ ಹಾಜಿರವರಿಗೆ, ನಮ್ಮ ಕೋಶಾಧಿಕಾರಿಯಾದಂತಹ ನಾಜಿಮ್ ಮುಖಚೇರಿಯವರಿಗೆ ಹಾಗೂ ಇಲ್ಲಿ ಸೇರಿದಂತಹ ನನ್ನ ಎಲ್ಲ ಆತ್ಮೀಯ ಮಿತ್ರರಾದ ಪತ್ರಿಕಾ ಮಾಧ್ಯಮ ಗೆಳೆಯರಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸ್ವಯಂ ಸೇವಕರು, ಒಂದನೇದಾಗಿ ಈ ರ್ಯಾಲಿಯಲ್ಲಿ ನಡೆದುಕೊಂಡು ಬರುತ್ತಿರುವ ಎಲ್ಲ ಪ್ರವಾದಿ ಪ್ರೇಮಿಗಳು ಅವರು ಸ್ವತಃ ಸ್ವಯಂ ಸೇವಕರಾಗಿರುತ್ತಾರೆ. ನಮ್ಮ ರ್ಯಾಲಿಗೆ ಒಂದನೇದಾಗಿ ರಸ್ತೆ ಬಂದ್ ಮಾಡೋದು, ಪಾದಾಚಾರಿಗಳಿಗೆ ತೊಂದರೆ ಕೊಡುವುದು, ವಾಹನವನ್ನು ನಿಲ್ಲಿಸಿ ಅವರಿಗೆ ತೊಂದರೆ ಕೊಡುವುದು, ಇದು ಯಾವುದೂ ನಮ್ಮ ರ್ಯಾಲಿಯಲ್ಲಿ ಇಲ್ಲ. ನಮ್ಮ ರ್ಯಾಲಿಯಲ್ಲಿ ಪಾದಾಚಾರಿಗಳಿಗೂ ವಾಹನದವರಿಗೂ ಎಲ್ಲರಿಗೂ ಸುಮುಖವಾಗಿ ನಡೆಸ್ಕೊಳ್ಳಿಕ್ಕೆ ನಾವೇ ಸ್ವತಃ ರ್ಯಾಲಿಯರು ಬರುವವರೇ, ನಡೆದುಕೊಂಡು ಬರುವವರೇ ಅದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ. ವಾಲಂಟ್ರೀಸ್ ಇದ್ದಾರೆ, ಸಂಸ್ಥೆಗಳು ಇರ್ತಾರೆ ಸ್ವಲ್ಪ ಮಂದಿ, ಬಟ್ ನಮಗೆ ನಮ್ಮ ರ್ಯಾಲಿಗೆ ಸ್ವಯಂ ಸೇವಕರ ಅವಶ್ಯಕತೆಯೇ ಇಲ್ಲ, ಎಲ್ಲರೂ ಸಂಸ್ಥೆಗಳಾಗಿಯೇ ಇರ್ತಾರೆ. ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಜನತೆಗೆ ಒಂದು ಮಾರ್ಗದರ್ಶಕವಾಗಿ ನಮ್ಮ ರ್ಯಾಲಿ ನಡೆಯಲಿಕ್ಕಿದೆ ಇನ್ಶಾಅಲ್ಲಾಹ್. ಬೈಕ್ ರ್ಯಾಲಿ ಇಲ್ಲ, ನಡೆದುಕೊಂಡು ಹೋಗಲಿಕ್ಕಿದೆ. ನಾವು ಉಳ್ಳಾಲ ಜಮಾತಲ್ಲಿ ಯಾವತ್ತೂ ಬೈಕ್ ರ್ಯಾಲಿ ನಾವು ನಡೆಸಿಲ್ಲ, ಕಾಲ್ನಡಿಗೆ ರ್ಯಾಲಿ ಮಾತು ಇರುವುದು. ಉಳ್ಳಾಲದ ಆಸುಪಾಸಿನ ಜಮಾತಿನವರು, ಹೊರಗಡೆಯವರು ಸಾಧಾರಣವಾಗಿ ಬೈಕಲ್ಲಿ ಬರ್ತಾ ಇದ್ದಾರೆ. ಅದನ್ನು ಈ ಸಲ ನಾವು ಕಟ್ಟುನಿಟ್ಟಾಗಿ ಅದನ್ನು ನಾವು ವಿರೋಧಿಸಿದ್ದೇವೆ. ಅದರೊಟ್ಟಿಗೆ ಉಳ್ಳಾಲದ ಹೊರಗಿನ ಎಲ್ಲ ಜಮಾತ್ ಬಾಂಧವರಿಗೂ ಪತ್ರದ ಮೂಲಕ ನಾವು ತಿಳಿಸಿಕೊಟ್ಟಿದ್ದೇವೆ, ನಿಮ್ಮ ಊರಿನವರು ಯಾರು ಬೈಕ್ ರ್ಯಾಲಿಯಲ್ಲಿ ಬರಬಾರದು, ಬಂದರೆ ಸರ್ಕಾರ ತೆಗೆಯುವ ಕಾನೂನು ಕ್ರಮಕ್ಕೆ ನೀವೇ ಹೊಣೆಗಾರರು, ನಾವು ಅಲ್ಲ ಅಂತೇಳಿ ಪ್ರತ್ಯೇಕವಾಗಿ ಆಸುಪಾಸಿನ ಎಲ್ಲ ಜಮಾತ್ರವಾಗಿ ಕೂಡ ನಾವು ಪತ್ರವನ್ನು ಕಲಿಸಿಕೊಟ್ಟಿದ್ದೇವೆ. ಕಾಲ್ನಡೆಯಲ್ಲಿ ಬರುವ ವಾಹನಗಳು, ಕೆಲವರು ವಯಸ್ಕರು ಇರಬಹುದು, ಅವರ ರಿಕ್ಷಾದಲ್ಲಿ ಬರಬಹುದು, ಅದಲ್ಲದೆ ಬೇರೆ ಯಾವುದೇ ವಾಹನಗಳು ನಮ್ಮ ರ್ಯಾಲಿಯಲ್ಲಿ ಇರುವುದಿಲ್ಲ. ಪ್ರಧಾನ ಕಾರ್ಯದರ್ಶಿ ಶಿಯೋಬುದ್ದೀನ್ ಸಕಾಫಿ ಈ ಸಂದರ್ಭ ಮಾತನಾಡಿದರು. 16 ತಾರೀಕಿನಂದು ಸೋಮವಾರ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಉಳ್ಳಾಲ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸಹುಲ್ ಅಜೀಸ್, ಉಳ್ಳಾಲ ಕೇಂದ್ರ ಜುಮಾ ಮಸ್ಜಿದ್ ಇದರ ಆಡಳಿತ ಸಮಿತಿಯು ಬೃಹತ್ ಕಾಲ್ನಡಿಗ ಜಾಥೆಯನ್ನು, ಕಾಲ್ನಡಿಗ ಮೆರವಣಿಗೆಯನ್ನು ಹಮ್ಮಿಕೊಂಡಿದೆ. ವಿಶ್ವಕ್ಕೆ ಮಾನವೀಯತೆಯ ಉದಾತ್ತವಾದ ಮೌಲ್ಯಗಳನ್ನು ಸಾರಿ ಹೇಳಿದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬೋಧನೆಗಳನ್ನು ಮಾನವ ಕುಲಕ್ಕೆ ತಿಳಿಸಲು, ಅವನ್ನು ಪಸರಿಸಲು ಇರುವ ಒಂದು ಸಂದರ್ಭವಾಗಿದೆ ಈ ಮೆರವಣಿಗೆ ಮತ್ತು ಜನ್ಮದಿನಾಚರಣೆ. ತನ್ನ ನೆರೆಕೆರೆಯವನ್ನು ಹಸಿವಿನಿಂದಿರುವಾಗ ಹೊಟ್ಟೆ ತುಂಬ ಆಹಾರ ಸೇವಿಸುವವನು ನನ್ನ ಸಮುದಾಯದವನಲ್ಲ ಎಂದು ಸಾರಿದ ಪ್ರವಾದಿ. ಮಾನವೀಯತೆಯು ಎಲ್ಲ
ತತ್ವಗಳಿಗಿಂತ ಮಿಗಿಲಾದ ತತ್ವ ಎಂದು ಸಾರಿ ಹೇಳಿದ ಪ್ರವಾದಿ. ಆ ಪ್ರವಾದಿವರ್ಯರ ಜನ್ಮದಿನಾಚರಣೆಯ ವೇಳೆ ಅನುಚಿತ ವರ್ತನೆಗಳು ಯಾವುದೇ ಇರಬಾರದೆಂಬ ಉದ್ದೇಶಕ್ಕಾಗಿ ಈ ಜನ್ಮದಿನಾಚರಣೆಯು ಅಚ್ಚುಕಟ್ಟಾಗಿ ಚೊಕ್ಕವಾಗಿ ನಡೆಸಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದೇವೆ. ಕೋಟಪುರ ಜುಮಾ ಮಸ್ಜಿದಿನಿಂದ ಪ್ರಾರಂಭಿಸಿ ಪೇಟೆ ಮುಕ್ಕಚ್ಚೇರಿ ಆಜಾದ್ ನಗರ ಮಾರ್ಗವಾಗಿ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭಿಸಿ 11:30 ದರ್ಗಾ ವಠಾರದಲ್ಲಿ ಬಂದು ಸೇರಲಿದೆ ನಮ್ಮ ಮೆರವಣಿಗೆ. ಮೆರವಣಿಗೆಯಲ್ಲಿ ಪ್ರವಾದಿವರ್ಯರ ಪ್ರಶಂಸೆಗಳನ್ನೊಳಗೊಂಡ ಕೀರ್ತನೆಗಳು ಮತ್ತು ಪ್ರವಾದಿವರ್ಯರ ಹಿತನುಡಿಗಳು ಮಾತ್ರ ಘೋಷವಾಕ್ಯವಾಗಿ ಕೀರ್ತನೆಗಳಾಗಿ ಮೊಳಗಲಿರುವುದು. ಇತರ ಯಾವುದೇ ಸಮುದಾಯಕ್ಕೂ ನೋವನ್ನುಂಟು ಮಾಡುವ ಯಾವುದೇ ಕೂಗುಗಳನ್ನು ಕೂಗಬಾರದು ಎಂಬ ಕಟ್ಟುನಿಟ್ಟಿದ ಆದೇಶಗಳನ್ನು ನಾವು ಕೊಟ್ಟಿದ್ದೇವೆ. ಈ ಮೆರವಣಿಗೆಯಲ್ಲಿ ನಮ್ಮ ಉಳ್ಳಾಳ ಜಮಾಯತ್ನಲ್ಲಿ ನಡೆಯುವ ಮೆರವಣಿಗೆಯು ಬಹಳ ಚಂದವಾಗಿ ಅಚ್ಚುಕಟ್ಟಾಗಿ ನಡೆಯುತ್ತಲಿದೆ. ಕಳೆದ ವರ್ಷಗಳಲ್ಲಿ ಈ ವರ್ಷವೂ ಕೂಡ ಅದೇ ರೀತಿ ನಡೆಯುತ್ತದೆ. ಹೊರಗಿನಿಂದ ಉಳ್ಳಾಳ ಜಮಾಯತ್ಗೆ ಮೆರವಣಿಗೆಗೆ ಬಂದು ಸೇರುವ ಕೆಲವು ಮೊಹಲ್ಲಾಗಳಿಂದ ಬರುವ ಕೆಲವು ಜಾಥಾಗಳಲ್ಲಿ ಅನುಚಿತ ವರ್ತನೆಗಳು ನಡೆಯುವುದು ನಮ್ಮ ಗಮನಕ್ಕೆ ಬಿದ್ದಿದೆ. ಅದನ್ನು ನಿಯಂತ್ರಿಸಲಿಕ್ಕಾಗಿ ನಾವು ಕೆಲವು ಸೂಚನೆಗಳನ್ನು ಇತರ ಮೊಹಲ್ಲಾಗಳಿಗೆ, ಉಳ್ಳಾಳದ ಆಸುಪಾಸಿನ ಮೊಹಲ್ಲಾಗಳಿಗೆ ನೀಡಿದ್ದೇವೆ. ಯಾವುದೇ ರೀತಿಯ ವೇಷವಿಧಾನಗಳನ್ನು, ಅನುಚಿತ ವೇಷವಿಧಾನಗಳನ್ನು ತೊಡಬಾರದು. ಹಣೆಗೆ, ಸೊಂಟಕ್ಕೆ ವಸ್ತ್ರಗಳನ್ನು ಕಟ್ಟಿ, ಹಸಿರು ಬಟ್ಟೆಗಳನ್ನು ಕಟ್ಟಿ ಈ ಮೆರವಣಿಗೆಯ ಚಂದವನ್ನು ಕೆಡಿಸಬಾರದು. ಅದೇ ರೀತಿ ಅನಗತ್ಯ ಅನುಚಿತ ಕೂಗುಗಳನ್ನು ಕೂಗಬಾರದು ಎಂಬೆಲ್ಲ ನಿರ್ದೇಶಗಳನ್ನು ನೀಡಿದ್ದೇವೆ. ಅಶ್ರಫ್ ರೈಟ್ವೇ ಕೋಶಾಧಿಕಾರಿ ನಾಜಿಮ್ ಕಚೇರಿ ಈ ವೇಳೆ ಹಾಜರಿದ್ದು ಮಾಹಿತಿ ನೀಡಿದರು.